ಬಂದೇ ಬರುತ್ತೆ ಅಂತ ಹೇಳಿಕೆ. ನಮ್ಮ ಸ್ನೇಹಿತರಾದ ಸೌದಿ ಅವರು ಹೇಳ್ತಾರೆ 40% ಕಮಿಷನ್ ಆಗಿದ್ದು ನಿಜ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲ ಅದು ಅವರು ಇಲ್ಲಿದ್ದಾಗಲೇ ಹೇಳ್ಬೋದಾಗಿತ್ತಲ್ಲ, ಯಾಕೆ ಸುಮ್ಮನಿದ್ರು ಮತ್ತು ಯಾವುದು ಸ್ಪೆಸಿಫಿಕ್ ಕೇಸಲ್ಲಿ ಯಾವ 40% ತೊಗೊಂಡಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ರು. ಈಗ ಈ ಥರ ಗಾಳಿಯಲ್ಲಿ ಗುಂಡು ಹೊಡೆಯೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಆಮೇಲೆ ಅದರ ಜೊತೆಗಾಗಿ ಇನ್ನೊಂದು ಮಾತು ಹೇಳ್ಯಾರ ಸರ್, ಅವರು ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿನೂ ಆಗ್ತಾರೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಅದು ಏನು, ಇದಕ್ಕೆ ಹೆಂಗೆ ಉತ್ತರ ಕೊಡೋಕ್ಕೆ ಸಾಧ್ಯ? ಈಗ ನೋಡಿ, ನಾನು ಯಲಹಂಕದಿಂದ ಪ್ರಾರಂಭ ಮಾಡಿದ್ದೀನಿ, ಅಂದರೆ ದಕ್ಷಿಣ ಕರ್ನಾಟಕದಿಂದ ಪ್ರಾರಂಭ ಮಾಡಿ ಉತ್ತರಕ್ಕೆ ಬಂದಿದ್ದೀನಿ. ಎಲ್ಲ ಕಡೆ ಅಭೂತಪೂರ್ವದ ಜನಬೆಂಬಲ ಇದೆ, ವಿಶೇಷವಾಗಿ ಯುವಕರು, ಮಹಿಳೆಯರು, ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆ ಮೀರಿ ಇವತ್ತು ಜನಸ್ಪಂದನೆ ಇದೆ, ಮತ್ತು ಸಂಖ್ಯೆ ಬಲ ಅಷ್ಟೇ ಅಲ್ಲ, ಉತ್ಸಾಹ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ಇದು ನಮಗೆ ಚುನಾವಣೆ ಜಯದತ್ತ ತೆಗೆದುಕೊಂಡು ಹೋಗ್ತಿದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಇದೆಲ್ಲ ಹಳೆ ಎಕ್ಸಿಟ್ ಪೋಲನ್ನು ಪುನರುಪಿ ಬೇರೆ ಬೇರೆ ಚಾನಲ್ ಮಾಡಿದ್ದಾರೆ. ನಾವು ಯಾವುದೇ ಎಕ್ಸಿಟ್ ಪೋಲನ್ನು ಆಧಾರದ ಮೇಲೆ ನಾವು ಚುನಾವಣೆ ರಣನೀತಿ ಮಾಡಿದ್ರು. ನಮ್ಮದೇ ಆದಂಥ ಚುನಾವಣೆ ರೀತಿ ಇದೆ, ನಮ್ಮದೇ ಆದಂಥ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ, ನಮ್ಮದೇ ಆದಂಥ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ, ಅದರ ಮೇಲೆ ನಮ್ಮ ರಣನೀತಿ ಇರ್ತದೆ. ನನಗೆ ಭಾಳ ಸ್ಪಷ್ಟವಾಗಿ ಈ ಗ್ರೌಂಡ್ ರಿಯಾಲಿಟಿಯನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ನಮಗೆ ಸ್ಪಷ್ಟವಾದಂಥ ವಿಶ್ವಾಸ ಇದೆ, ಅಬ್ಸಲ್ಯೂಟ್ ಮೆಜಾರಿಟಿ ನಮ್ಗೆ ಬಂದೇ ಬರ್ತದೆ. ಅದು ಸಹಜವಾಗಿ ಅವ್ರಿಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ಟಾರ್ಗೆಟ್ ಮಾಡಬೇಕು, ಬಿ ಜೆ ಪಿ ಇಮೇಜ್ ಕೆಡಿಸ್ಬೇಕು ಅಂತ. ಅದು ಸಾಧ್ಯ ಆಗ್ತಾ ಇಲ್ಲ. ಭಾಳ ಭಾಳ ಇದು ಇವತ್ತಿಂದಲ್ಲ, ಒಂದೂವರೆ ವರ್ಷದಿಂದ ಪ್ರಯತ್ನ ಇದೆ. ಒಂದೂವರೆ ವರ್ಷದಿಂದ ಪ್ರಯತ್ನ ಇದೆ, ಸಾಧ್ಯ ಆಗ್ತಾ ಇಲ್ಲ. ಜನ ನಂಬೋದಿಲ್ಲ ಅವ್ರನ್ನ, ಯಾಕಂದರೆ ಅವರೇ ದೊಡ್ಡ ಭ್ರಷ್ಟಾಚಾರಿಗಳಿದ್ದಾರೆ, ದೊಡ್ಡ ಭ್ರಷ್ಟಾಚಾರಿಗಳು. ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಭ್ರಷ್ಟಾಚಾರ ಕಾಂಗ್ರೆಸ್ನ ಅವಿಭಾಜ್ಯ ಅಂಗ. ಹೀಗಿರುವಾಗ ಅವ್ರ ಮಾತುಗಳೆಲ್ಲ ಭ್ರಷ್ಟಾಚಾರ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ. ಇಲ್ಲ ಇಲ್ಲ, ನಾನು ಅದ್ರ ಲಡಾಯಿ ಇರಲಿಲ್ಲ, ಅವರೇ ಮಾಡ್ಕೊಂಡಿರೋದು, ಅವರೇ ಮಾತು ಮಾಡ್ಕೊಂಡಿದ್ದು. ಅದಕ್ಕೆ ಬೇರೆ ಬೇರೆ ಥರ ಸ್ಪಷ್ಟೀಕರಣ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಗ್ರೌಂಡಲ್ಲಿ ಲಿಂಗಾಯತರು ಯಾವುದೇ ಇದನ್ನು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಭಾಳ ಪ್ರಬುದ್ಧವಾಗಿದ್ದಾರೆ. ಯಾರಿಗೆ ಯಾವಾಗ ಏನು ರೀತಿ ಸಪೋರ್ಟ್ ಮಾಡಬೇಕು ಮಾಡಿ.